ನಾಳೆ ದೋಸ್ತಿಯ ಮದುವೆ, ಈಗ ಕಚ್ಚಾಟ ಶುರುವಾಗಿರುವಂತದ್ದು. ಸಿದ್ದು ಎಚ್ ಡಿ ಕೆ ನಡುವೆ ಹದ್ದು ಗಿಳಿ ಟಾಕ್ ವಾರ್ ಈಗ ತಾರಕಕ್ಕೆ ಇರ್ತಾ ಇದೆ. ನಾನು ಸಿದ್ದರಾಮಯ್ಯ ಸಾಕಿರುವ ಗಿಳಿ ಅಲ್ಲ, ನಾನು ಸಿದ್ದರಾಮಯ್ಯರಿಂದ ಸಿಎಂ ಆಗ್ಲಿಲ್ಲ ಅಂತ ಎಚ್ ಡಿ ಕೆ ಮಾತನಾಡಿರುವಂತದ್ದು. ಸಿದ್ದು ಮತ್ತು ಎಚ್ ಡಿ ಕೆ ನಡುವೆ ಈಗ ಹದ್ದು ಗಿಳಿಯ ಟಾಕ್ ವಾರ್ ಜೋರಾಗಿದೆ. ಸಿದ್ದರಾಮಯ್ಯನವರು ಬೆಳಗ್ಗೆ ಅಷ್ಟೇ ಕುಮಾರಸ್ವಾಮಿ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಗೇಟನ್ನ ನೀಡಿದ್ರು. ಈಗ ಮತ್ತೆ ಎಚ್ ಡಿ ಕೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ದೇವೇಗೌಡರು ಸಿದ್ದರಾಮಯ್ಯರಂತ ಗಿಳಿಗಳನ್ನ ಬೆಳೆಸಿದ್ದಾರೆ ಅಂತ ಕೂಡ ತಿರುಗೇಟನ್ನ ನೀಡಿರುವಂತದ್ದು. ಆದ್ರೆ ಅವುಗಳೇ ಹೇಗೆ ಕುಕ್ಕಿದ್ದಾವೆಂದು ನನಗೆ ಗೊತ್ತಿದೆ ಅಂತ ಕೂಡ ಎಚ್ ಡಿ ಕೆ ಸಿದ್ದರಾಮಯ್ಯ ಅವರ ವಿರುದ್ಧ ಗುರುಗಿದ್ದಾರೆ. ನಾನು ಸಿಎಂ ಆಗೋದಕ್ಕೆ ಕೈ ಹೈಕಮಾಂಡ್ ಕಾರಣ ಸಿದ್ದರಾಮಯ್ಯ ಅಲ್ಲ ಅಂತ ಕೂಡ ಅವರು ಮುಖ್ಯಮಂತ್ರಿ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಈ ಸರ್ಕಾರವನ್ನ ಕೆಡುವುದಕ್ಕೆ ಅವರೇ ಮುಂದಾದ್ರು. ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ನಾವು ಬೆಳೆಸಿದ್ದೇವೆ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಬೆಳೆದಿದ್ದಾರೆ ಅಷ್ಟೇ, ಇವರು ಬೆಳೆದಿರುವಂತದ್ದು ಕಾಂಗ್ರೆಸ್ ಪಕ್ಷದಿಂದ ಅಂತ ಕೂಡ ಇಲ್ಲಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಅವರಿಗೆ ಶಕ್ತಿ ಇದ್ರೆ ಪಕ್ಷ ಕಟ್ ಬಳಸ್ಲಿ ನೋಡೇ ಬಿಡೋಣ ಅಂತ ಚಾಲೆಂಜ್ ಅನ್ನ ಕೂಡ ಮಾಡಿದ್ದಾರೆ ಎಚ್ ಡಿ ಕೆ. ಯಾರದ್ದೋ ದುಡ್ಡು, ಯಾರದ್ದೋ ಜನರೆದುರು ಬೆಳೆದಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹೆಸರಲ್ಲಿ ಇವ್ರು ಬೆಳೆದಿರೋದಷ್ಟೇ, ಊರಾಗೆ ಬೆಳೆದಿರುವಂತದ್ದಲ್ಲ. ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ಕುಮಾರಸ್ವಾಮಿ, ಇಬ್ಬರು ಮಾಜಿ ಸಿಎಂಗಳ ನಡುವೆ ಈಗ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟಾಕ್ ಫೈಟ್ ಜೋರಾಗ್ತಾ ಇದೆ. ಅದು ಹದ್ದು ಗಿಳಿಯ ವಿಚಾರವನ್ನ ಇಟ್ಕೊಂಡು ಇವರಿಬ್ರು ಕೂಡ ಈಗ ಅಂದ್ರೆ ಕಿಡಿಕಾರ್ತಾ ಇದ್ದಾರೆ, ತಿರುಗೇಟನ್ನ ನೀಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಮುದ್ದಿನ ಗಿಣಿಗಳೇ ಹದ್ದಾಗಿ ಕುಕ್ಕಿದ್ವು ಅಂದಿರುವಂತ ಎಚ್ ಡಿ ಕೆಗೆ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಮಾತನಾಡುವಾಗ ಮೊದಲು ಪ್ರಜ್ಞೆ ಇಟ್ಕೊಂಡು ಮಾತಾಡ್ಲಿ ಅಂತ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ಹಾಗಾದ್ರೆ ನಿನ್ನೆ ಕುಮಾರಸ್ವಾಮಿ ಆರೋಪ, ಅದಕ್ಕೆ ಸಿದ್ದು ತಿರುಗೇಟು ಏನು ಅಂತ ಕೇಳ್ಕೊಂಡ್ಬರೋಣ. ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳು, ನಾನು ಕೇಂದ್ರ ಮಟ್ಟದ ನಾಯಕರ ಬಗ್ಗೆ ದೋಷ ಕೊಡೋದಿಲ್ಲ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಸನ್ಮಾನ್ಯ ದೇವೇಗೌಡರ ಸೋಲೆ ಇರಬಹುದು, ಮಂಡ್ಯದಲ್ಲಿ ನಮ್ಮ ಸೋಲೆ ಇರಬಹುದು, ಅದರ ಜೊತೆಗೆ ಕೋಲಾರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನೇ ಸೋಲಿಸ್ಲಿಕ್ಕೆ ಹದ್ದಾಗಿ ಕುಕ್ಕಿತಲ್ಲೋ ಅಂತ ಭಾಷಣ ಮಾಡಿದಾರಲ್ಲ ನಿನ್ನೆ, ಪಾಪ ಏಳು ಅವಧಿ ಗೆದ್ದಂತ ಮುನಿಯಪ್ಪನವ್ರನ್ನ ಕುಕ್ಕಿದ್ ಯಾರು ಅಂತಕ್ಕಂಥದ್ದನ್ನು ಹೇಳಬೇಕು. ಅವರು ಇವರ ನಾಟಕಗಳೆಲ್ಲ ಗೊತ್ತಿದೆ ನನಗೆ. ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ರು, ಯಾವ ರೀತಿ ಶಕ್ತಿ ತುಂಬಲಿ ಪ್ರಯತ್ನ ಪಟ್ಟಿದ್ದೇನೆ ಅಭ್ಯರ್ಥಿಗಳಿಗೆ ಲೋಕಸಭಾ ಚುನಾವಣೆಯಲ್ಲಿ, ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅವರ ಆತ್ಮಕ್ಕವರು ಪ್ರಶ್ನೆ ಹಾಕೋಬೇಕಷ್ಟೇ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಸ್ವಯಂಕೃತ ಅಪರಾಧ ಅದು. ನಾವು ಪ್ರಾಮಾಣಿಕವಾಗಿ ನಮ್ಮ ಪಕ್ಷದಿಂದ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಕೆಲಸನೇ ನಿರ್ವಹಣೆ ಮಾಡಿದ್ದೇವೆ. ಆ ಒಂದು ಹೃದಯ ವೈಶಾಲ್ಯತೆ ಕಾಂಗ್ರೆಸ್ನ ನಾಯಕರಲ್ಲಿ ನಾನು ಕಾಣಲಿಲ್ಲ. ಕುಮಾರಸ್ವಾಮಿಗೆ ಪಾಪ ಏನ್ ಮಾತಾಡ್ತಾರೆ ಅಂತ ಪ್ರಜ್ಞೆ ಇಟ್ಕೊಂಡು ಮಾತಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ. ಜಿ ಟಿ ದೇವೇಗೌಡ ಯಾವ ಪಾರ್ಟಿ ಅವರು, ಯಾವ ಪಾರ್ಟಿ ಅವ್ರಿ ಅವರು, ಅವ್ರು ಏನು ಹೇಳಿದ್ರು ಈಗ ಒಂದು ಎರಡು ಮೂರು ದಿನಗಳ ಹಿಂದೆ. ನನಗೆ ಕುಮಾರಸ್ವಾಮಿ ಅವರೇ ಬಿ ಜೆ ಪಿಗೆ ವೋಟ್ ಕೊಡಿಸಿ ಅಂತ ಹೇಳಿದ್ರು ಅಂತ ಹೇಳಿದ್ರು. ಯಾರು ಹೇಳಿದ್ದು? ಕಾಂಗ್ರೆಸ್ನವರೆಲ್ಲ ಜೆ ಡಿ ಎಸ್ ನ ಎಂ ಎಲ್ ಎ ಕುಮಾರಸ್ವಾಮಿ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು ಅವರು ಹೇಳಿದ್ದು ಮೈಸೂರಿನಲ್ಲಿ ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಅಂತ ಅವ್ರು ಹೇಳಿದ್ದಾರೆ. ಈಗ ಯಾರದು ನಾಟಕ? ಅವ್ರ ನಾಟಕನ ನಮ್ಮ ನಾಟಕನ? ಸತ್ಯ ಹೇಳಿದ ಮೇಲೆ ಕುಮಾರಸ್ವಾಮಿ ಈಗ ನಾಟಕ ಆಡ್ತಾ ಇದ್ದಾರೆ. ಉಪಚುನಾವಣೆ ಬಂದಿದೆಯಲ್ಲಪ್ಪ, ಅದಕ್ಕೋಸ್ಕರ ನಾಟಕೀಯವಾಗಿ ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಪಾಪ ಏನ್ ಮಾತಾಡ್ತಾರೆ ಅಂತ ಪ್ರಜ್ಞೆ ಇಟ್ಕೊಂಡು ಮಾತಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ. ಜಿ ಟಿ ದೇವೇಗೌಡ ನೋಡಿದ್ರಿ, ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ತಿರುಗೇಟನ್ನ ಕೊಟ್ರು, ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಅಂತ. ಎಲ್ಲೊಂದ್ ಕಡೆ ಈ ಮೈತ್ರಿ ಸರ್ಕಾರ ಬಿದ್ದಂತ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಕಚ್ಚಾಟ ಶುರುವಾಗದ್ಲ, ಬಿಜೆಪಿ ವಿರುದ್ಧ ಇವರಿಬ್ರು ಕೂಡ ಒಟ್ಟಾಗಿ ದಾಳಿಯನ್ನ ಮಾಡ್ತಾರೆ ಅನ್ಕೊಂಡಿದ್ರು, ಅದು ಉಲ್ಟಾ ಆಗ್ತಾ ಇದೆ. ಸಿದ್ದರಾಮಯ್ಯನವರಿಂದ ನಾನು ಮುಖ್ಯಮಂತ್ರಿ ಆಗಲಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದನ್ನ ಅವ್ರು ಎಷ್ಟು ಮಟ್ಟಿಗೆ ಸಹಿಸಿದ್ದಾರೆ ಅನ್ನೋದು ಗೊತ್ತಿದೆ. ಅವರ ಪಕ್ಷದ ಶಾಸಕರ ಹತ್ರನೇ
ಪಾರ್ಲಿಮೆಂಟ್ ಚುನಾವಣೆ ನಂತರ ಈ ಒಂದು ಸೆಕೆಂಡ್ ಈ ಸರ್ಕಾರ ಇರ್ಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಅವರೇ ಹೇಳ್ಕೊಂಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವ್ರ ಗಿಣಿ ಕತೆ ನಾನು ಹೇಳಿದ್ನಲ್ಲ, ಇದೇನೋ ಹದ್ದಾಗಿ ಕುಕ್ಕಿದ್ದಲ್ಲೋ ನೀನೇ ಸಾಕಿದ ಗಿಳಿ. ಸಿದ್ದರಾಮಯ್ಯನವರನ್ನು ಮತ್ತು ಅಂಥ ಹಲವಾರು ನೂರಾರು ಗಿಣಿಗಳನ್ನು ಸಾಕ್ತಂಥ ದೇವೇಗೌಡರಿಗೆ ಯಾರ್ಯಾರು ಕುಕ್ಕಿದ್ದಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಸೇರಿದಾಗೆ ಇತಿಹಾಸ ಬರೆಯಲು ಬರೀತಾರೆ. ಒಂದು ದಿವಸ ಸಿದ್ದರಾಮಯ್ಯನವರಿಂದ ನಾನು ಮುಖ್ಯಮಂತ್ರಿ ಆಗಿದ್ದಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ನವರು ತೀರ್ಮಾನ ತಗೊಂಡ್ರು, ಅವ್ರು ತಗೊಂಡಂಥ ತೀರ್ಮಾನನ ಸಿದ್ದರಾಮಯ್ಯನವ್ರು ಸಹಿಸ್ಕೊಳ್ಳಿಲ್ಲ. ಇಲ್ಲೇ ಈ ಸರ್ಕಾರ ಹೋಗ್ತಿತ್ತಾ? ಹೋಗಿದ್ದ ಕಾರಣ ಏನು? ಯಾರ್ಯಾರು ಏನೇನು ಚರ್ಚೆ ಮಾಡಿದ್ದಾರೆ ನನಗೆ ಗೊತ್ತಿಲ್ವೇ. ನಾನು ಸಿದ್ದರಾಮಯ್ಯನವ್ರು ಸಾಕಿದ ಗಿಣಿ ಅಲ್ಲ, ನಾನು ನನ್ನನ್ನು ಸಾಕಿರ್ತಕ್ಕಂಥದ್ದು ಈ ರಾಮನಗರ ಜಿಲ್ಲೆ ಜನ. ಈ ರಾಮನಗರ ಜಿಲ್ಲೆ ಜನ ಕೊಟ್ಟಂಥ ಶಕ್ತಿ ಉಪಯೋಗ ಮಾಡಿಕೊಂಡು ಇವತ್ತು ಈ ರಾಜ್ಯದ ರಾಜಕಾರಣದಲ್ಲಿ ಬೆಳೆದಿರೋನು ಸಿದ್ದರಾಮಯ್ಯನ ನೆರಳಲ್ಲಿ ಬೆಳೆದವನಲ್ಲ ನಾನು. ಅಲ್ಲ, ನಾನು ಸಿದ್ದರಾಮಯ್ಯ ಅಲ್ಲ ಬೆಳೆಸಿದ್ದ, ನನ್ನ ತಾಲೂಕಿನ ಜನ ಬೆಳೆಸಿದ. ಸಿದ್ದರಾಮಯ್ಯನವರಿಂದ ನಾನು ಮುಖ್ಯಮಂತ್ರಿ ಆಗಲಿಲ್ಲ. ನೋಡ್ತಾ ಇದ್ದೀರಾ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ರು ಸಿದ್ದರಾಮಯ್ಯನವರ ವಿರುದ್ಧ ಅಂತ. ನಾನು ಸಿಎಂ ಆಗಿದ್ದು ಸಿದ್ದರಾಮಯ್ಯನವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ಈ ಸರ್ಕಾರ ಬಿದ್ದಿದ್ದು ಸಿದ್ದರಾಮಯ್ಯನವರಿಂದ, ಅದು ಎಲ್ರಿಗೂ ಕೂಡ ಗೊತ್ತಿದೆ. ಅವ್ರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಹಾಗೆ ನಾನು ಸಿದ್ದರಾಮಯ್ಯನವ್ರು ಸಾಕಿದ ಗಿಳಿ ಅಲ್ಲ, ರಾಮನಗರ ಜಿಲ್ಲೆ ಜನರು ನನ್ನ ಆಯ್ಕೆ ಮಾಡಿದಂಥ ಹಿನ್ನೆಲೆಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ಅಂತ ಕೂಡ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ಮಾಡಿದ್ರು. ಇನ್ನೊಂದು ಜೊತೆಗೆ ಇಲ್ಲಿ ಸಿದ್ದರಾಮಯ್ಯನವರು ಏನು ಹದ್ದು ಗಿಳಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಅದೇ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟರು ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಹೇಳಿದಂಥ ವಿಚಾರ ಅಂದರೆ ದೇವೇಗೌಡರು ಸಾಕಿದಂಥ ಗಿಳಿಗಳು ಯಾವ ರೀತಿಯಾಗಿ ನಂತರ ಹದ್ದಾಗಿ ಕುಕ್ಕುದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇತಿಹಾಸ ಬರೆಯುವಂಥವ್ರು ಬರೀತಾರೆ ಒಂದಿನ, ಅದರಲ್ಲಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅಂತ ಮೆನ್ಷನ್ ಮಾಡಿನೇ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಇಬ್ಬರು ಮೈತ್ರಿ ಆಗಿದ್ರು, ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ನಡೆದಿತ್ತು, ಇನ್ನೂ ಎರಡು ತಿಂಗಳಾಗಿಲ್ಲ ಅಷ್ಟೇ ಸರ್ಕಾರ ಬಿದ್ದು, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ವಾಗ್ದಾಳಿಗಳು ಶುರುವಾಗ್ತವೆ. ಬಿಜೆಪಿ ವಿರುದ್ಧ ಇವರು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ, ಬಿಜೆಪಿ ಪಕ್ಷವನ್ನ ಅನರ್ಹ ಶಾಸಕರನ್ನ ಬಿಡೋದಿಲ್ಲ, ಅವ್ರ ವಿರುದ್ಧ ಇವರಿಬ್ರು ಕೂಡ ಒಟ್ಟಾಗಿ ಸೆಣಸಾಡ್ತಾರೆ ಸೋಲಿಸ್ತಾರೆ ಅಂತ ಅನ್ಕೊಂಡಿದ್ರು, ಅದೆಲ್ಲದೂ ಕೂಡ ಉಲ್ಟಾ ಆಗ್ತಾ ಇದೆ. ಒಡನಾಟ ಇತ್ತು, ದೇವೇಗೌಡರು ಅವ್ರಿಗೆ ಏನು ಶಕ್ತಿ ತುಂಬಿದ್ರು ಅವರನ್ನ ಈ ರಾಜ್ಯದಲ್ಲಿ ಒಬ್ಬ ನಾಯಕನಾಗಿ ಒಂದು ಶಕ್ತಿ ಅಂತ ಬೆಳೆಸ್ತಕ್ಕಂಥಲ್ಲಿ ದೇವೇಗೌಡರು ಪಾಲೇನಿದೆ ಅಂತ ಅವ್ರಿಗೆ ಪ್ರಶ್ನೆ ಹಾಕೊಂಡ್ರೆ ಸಾಕು, ಅವರು ಯಾವ ರೀತಿ ನಡ್ಕೊಂಡಿದ್ದೇನೆ ಅಂತಕ್ಕಂಥ ಪ್ರಶ್ನೆ ಹಾಕೊಂಡ್ರೆ ಸಾಕು. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಒಂದು ಸಭೆ ಕಾರ್ಯಕ್ರಮ ಜನತಾದಳದಲ್ಲಿ, ಅವರು ಪಕ್ಷದ ಅಧ್ಯಕ್ಷರು, ಕಾರ್ಯಕ್ರಮಕ್ಕೆ ಹಣ ತೊಡಗಿಸಿದವನು ನಾನು, ಕಾರ್ಯಕ್ರಮಕ್ಕೆ ಜನ ಕರ್ಕೊಂಬಂದವನು ನನ್ನ ಬೆಂಬಲಿಗರನ್ನ, ಯಾವುದೋ ಒಂದು ಬ್ಯಾನರ್ನಲ್ಲಿ ಅವ್ರ ಫೋಟೋ ಹಾಕಲಿಲ್ಲ ಅಂತೇಳಿ, ಸಭೆಗೆ ಬರಲಿಲ್ಲ ಬರೋದಿಲ್ಲ ಅಂತೇಳಿ ಚಂಡಿ ಅವತಾರ ಮಾಡ್ಕೊಂಡು ಮನೇಲಿ ಕೂತಿರ್ತಕ್ಕಂಥ ವ್ಯಕ್ತಿ, ಯಾರೋ ದುಡಿಮೆ ಮಾಡ್ತಾನೆ, ಯಾವನೋ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅದರಿಂದ ನಾಯಕರಾಗಿ ಬೆಳೆದಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಪಕ್ಷ ಬಿಟ್ಟು ಹೊರಗಡೆ ಇವತ್ತು ಈ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷನ ಉಳಿಸಿ ಬೆಳೆಸಿದ್ದೀವಲ್ಲ, ಸಿದ್ದರಾಮಯ್ಯನವ್ರಿಗೆ ಬೆಳೆಸೋಕೆ ಹೇಳಿ ನೋಡೋಣ. ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ನ ಶಕ್ತಿಯಲ್ಲ ದಾರೆ ಇರೋದು, ಕಾಂಗ್ರೆಸ್ ಶಕ್ತಿ ದಾರೆ ಎರೆಸ್ಕೊಂಡ ಮೇಲೆ ಆ ಪಕ್ಷ ನಿರ್ನಾಮ ಮಾಡೋಕೆ ಕೊಟ್ಟಿರೋದು ನಾನಲ್ಲ, ಈ ಸಿದ್ದರಾಮಯ್ಯನವರು ನಡೀರಿ ಗೊತ್ತಾಗುತ್ತೆ. ಮುಂದಿನ ದಿನಗಳು ಸಭೆ ಹೊಡೆದು ಒಡನಾಟ ಇತ್ತು, ದೇವೇಗೌಡರು ಅವ್ರಿಗೆ ಏನು ಶಕ್ತಿ ತುಂಬಿದ್ರು ಅವರನ್ನ ಈ ರಾಜ್ಯದಲ್ಲಿ ಒಬ್ಬ ನಾಯಕನಾಗಿ ಒಂದು ಶಕ್ತಿ ಅಂತ ಬೆಳೆಸ್ತಕ್ಕಂಥಲ್ಲಿ ದೇವೇಗೌಡರು ಪಾಲೇನಿದೆ ಅಂತ ಅವ್ರಿಗೆ ಪ್ರಶ್ನೆ ಹಾಕೊಂಡ್ರೆ ಸಾಕು, ಅವರು ಯಾವ ರೀತಿ ನಡ್ಕೊಂಡಿದ್ದೇನೆ ಅಂತಕ್ಕಂಥ ಪ್ರಶ್ನೆ ಹಾಕೊಂಡ್ರೆ ಸಾಕು. ನಾನು ರಾಜಕಾರಣಿ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನಾನು ಮಾಡಿದ್ದು ಸಾಲ ಮನ್ನಾ ಸರಿಯಾಗಿದೆ, ಕುಮಾರಸ್ವಾಮಿಯ ಸಾಲ ಮನ್ನಾ ಸರಿ ಇಲ್ಲ ಅಂತ ಮತ್ತೆ ಎಚ್ ಡಿ ಕೆ ವಿರುದ್ಧ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಆದಂಥ ವಿಚಾರದ ಬಗ್ಗೆನೂ ಕೂಡ ಅವರು ಮಾತನಾಡಿರುವಂಥದ್ದು, ಅದರಲ್ಲೂ ಎಸ್ಪೆಷಲಿ ಸಾಲ ಮನ್ನಾದ ವಿಚಾರ. ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಮಾಡಿದ್ನಲ್ಲ 50,000 ಸಾಲ ಮನ್ನಾ, ಅದು ಸರಿಯಾಗಿತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ರಲ್ಲ ಸಾಲ ಮನ್ನಾ, ಅದು ಸರಿಯಾಗಿರಲಿಲ್ಲ. ಸಾಲ ಮನ್ನಾ ಸರಿಯಾಗದ್ದರಿಂದ ಈ ಸಮಸ್ಯೆ ಉಂಟಾಗಿದೆ, ರೈತನಿಗೆ ವಿವರಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಇಲ್ಲಿ ಸಾಲ ಮನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತನೊಬ್ಬ ಪ್ರಶ್ನೆಯನ್ನು ಕೇಳ್ತಿದ್ದ ಹಾಗೆ ಈ ರೀತಿಯಾಗಿ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿರುವಂಥದ್ದು, ಕುಮಾರಸ್ವಾಮಿ ಮಾಡಿದ ಸಾಲ ಮನ್ನಾ ಸರಿ ಇರಲಿಲ್ಲ ಕಣ್ರಿ, ನಾನು ಮಾಡಿದ್ದು ಸರಿ ಇತ್ತು, ಅದಕ್ಕೆ ಅದು ಸರಿಯಾಗಿದೆ. ಇವರು ಕುಮಾರಸ್ವಾಮಿ ಅವರು ಸರಿಯಾಗಿ ಸಮರ್ಪಕವಾಗಿ ಆ ಒಂದು ಸಾಲ ಮನ್ನಾವನ್ನು ಜಾರಿಗೆ ತರಲಿಲ್ಲ ಅಂತ ಇಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ.
ಕಡಪ ಸಾಲ ಮನ್ನಾ ಮಾಡಲೇ ಅದಾಗಲೇ ಇಲ್ಲ. ಸರಿಯಾಗಿ ನಾ ಮನ್ನಾ ಮಾಡೋದು ಸರಿಯಾಗಿತ್ತು, ಕುಮಾರಸ್ವಾಮಿ ಮನ್ನಾ ಮಾಡೋದು ಸರಿಯಾಗಿಲ್ಲ. ಕಡಪ ಸಾಲ ಮನ್ನಾ ಮಾಡಲೇ ಅದಾಗಲೇ ಇಲ್ಲ. ಸರಿಯಾಗಿ ನಾ ಮನ್ನಾ ಮಾಡೋದು ಸರಿಯಾಗಿತ್ತು, ಕುಮಾರಸ್ವಾಮಿ ಮನ್ನಾ ಮಾಡೋದು ಸರಿಯಾಗಿಲ್ಲ. ಇದೆಲ್ಲದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಶರವಣ ಅವರು MLC ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಬ್ರದರ್. ಜಸ್ಟ್ 2 ತಿಂಗಳಾಗಿದೆ ಅಷ್ಟೇ ಮೈತ್ರಿ ಸರ್ಕಾರ ಬಿದ್ದು, ಇಷ್ಟು ಬೇಗ ಎಲ್ಲರೂ ಕೂಡ ಅಂದ್ಕೊಂಡಿದ್ದು BJP ವಿರುದ್ಧ ಇವರಿಬ್ರು ಕೂಡ ಒಟ್ಟಾಗ್ತಾರೆ ಅಂತ ಆಗಿ, ಆದ್ರೆ ಈಗ ನೋಡಿದ್ರೆ ನೀವು ನೀವೇ ಕಿತ್ತಾಡ್ತಿದ್ದೀರಲ್ಲ ಅಂತ ಕಾಂಗ್ರೆಸ್ನವರು JDSನವರು. ನೋಡಿ, ಇರತಕ್ಕಂತ ವಾಸ್ತವಾಂಶಗಳನ್ನ ಜನರ ಮುಂದೆ ಇಡುವಂತ ಜವಾಬ್ದಾರಿ ನಮಗಿದೆ. ಅದಕ್ಕೆ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಆಲ್ರೆಡಿ ಜನರುಗಳಿಗೆ ಏನ್ ಕೊಡಬೇಕೋ ಸಂದೇಶ ಕೊಡ್ತಾ ಇದ್ದಾರೆ. ಸರ್ಕಾರ ರಚನೆ ಆಗೋ ಸಂದರ್ಭದಲ್ಲಿ ನಾವು ಬಯಸಿ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಷ್ಟಪಟ್ಟು ಆ ಮದುವೆ ಆಗಿಲ್ಲ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಅವರ ಹೈಕಮಾಂಡ್ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರುಗಳು ಬಂದು ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಕೂಗಾಡಿ ಎಲ್ಲಾ ಮಾತಾಡಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿರತಕ್ಕಂಥದ್ದು. ಬಹುಶಃ ಈ 14 ತಿಂಗಳಲ್ಲಿ ಅವರು ಎಷ್ಟು ದೊಡ್ಡ ನೋವುಗಳನ್ನ ಅನುಭವಿಸಿದ್ದಾರೆ. ಜನರ ಪರವಾಗಿ ಕಾರ್ಯಕರ್ತರು ಬಂದರೂ ಕೂಡ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ. ಎಲ್ಲೋ ಒಂದ್ ಕಡೆ JDSನವರು ತುಂಬಾ ನೋವು ಪಟ್ಟಿದೀವಿ, ನಾವೆಲ್ಲ ಕೂಡ ಪಟ್ಟಿದೀವಿ, ನಮ್ ಕಾರ್ಯಕರ್ತರು ಸೇರಿ. ಯಾವುದೇ ಕಾರ್ಯಕ್ರಮ ಮಾಡ್ಬೇಕು ಅಂದ್ರು ಕೂಡ ಸಿದ್ದರಾಮಯ್ಯನವರು ಅಡಗಾಡ್ತಾರೆ. ಅಧಿಕಾರವನ್ನ ಅನುಭವಿಸಬೇಕಾಗಿತ್ತ ಹಾಗಾದ್ರೆ? ಅದಕ್ಕೆ 2 ಬಾರಿ ರಾಜೀನಾಮೆ ಕೊಡಕ್ ಹೋಗಿದ್ರಲ್ಲ, ದೇವೇಗೌಡರ ಮುಂದೆನೆ ಕೂತ್ಕೊಂಡು ಕಣ್ಣಲ್ಲಿ ನೀರಾಕಿರತಕ್ಕಂಥದ್ದನ್ನ ತಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈ ಸರ್ಕಾರ ಬೇಡ, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯಲ್ಲ ಅಂತೇಳಿ ಪಕ್ಷದ ಕಚೇರಿಯಲ್ಲಿ ಕೂಡ ಯಾವ ತರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ, ಮತ್ತೆ ಮನೆಯಲ್ಲಿ ಕೂಡ ಯಾವ ತರ JDS ಪಕ್ಷವನ್ನ ಹದ್ದು ಅಂತ ಬೇರೆ ಹೋಲಿಸ್ತಾರೆ. ಹದ್ದಾಗಿದ್ದು ನಮ್ಗೆ ಗೊತ್ತಾಗಿರ್ಲಿಲ್ಲ, ಗಿಳಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ JDS ಅನ್ನ ಅಂತ. ಅವರು ಇದ್ದಿದ್ದು ಅವರ ಉದ್ದೇಶ ಇದ್ದಿದ್ದು JDS ನ ಮುಗಿಸ್ಬೇಕು ಅಂತ ತಾನೇ ಇದ್ದಿದ್ದು. ಅದರಿಂದ ತಾನೆ ನಮ್ಗೆ ನೋಡಿ ಹಲವಾರು ವರ್ಷಗಳಿಂದ ಮೈಸೂರು ಹಳೆ ಮೈಸೂರು ಭಾಗ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, JDS ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಮಾಡಿಕೊಂಡು ರಾಜಕೀಯವಾಗಿ ಹಲವಾರು ನೋವುಗಳನ್ನ ಅನುಭವಿಸಿದ್ದಾರೆ. ಅದರಿಂದ ಇವತ್ತು ಕುರುಕ್ಷೇತ್ರ ಅಂತ ಏನು ಇವತ್ತು 15 ಕ್ಷೇತ್ರಗಳ ಚುನಾವಣೆ ಬಂದಿದೆ. ಇದು ಈ 14 ತಿಂಗಳಲ್ಲಿ ಏನೇನು ನಡೆದಿದೆ ಅನ್ನೋದನ್ನ ಬಿಚ್ಚಿಡುವಂತ ಕೆಲಸವನ್ನ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡ.